ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಸ್ವಾಗತ. ಇನ್ನೊಂದು ಹೊಸ ವೀಡಿಯೋಗೆ ನಾವು ಇವತ್ತು ವಾಪಸ್ ಬಂದಿದ್ದೀವಿ ಇನ್ನೊಂದು ಹೊಸ ವೀಡಿಯೋ ಜೊತೆ. ಸೊ ನೋಡಿದ್ದೀರಾ ಅನ್ಕೋತೀನಿ, ಟೈಟ್ಲು ನೋಡಿದ್ದೀರಾ, ಇಂಟ್ರೋ ನೋಡಿದ್ದೀರಾ ಅಂದಮೇಲೆ ನಿಮಗೆ ಗೊತ್ತಾಗಿರುತ್ತೆ ಪ್ರಾಡಕ್ಟ್ ಯಾವ ಥರ ಏನು ಅಂತ. ಸೊ ಇದು ಅಮೆಝಾನಲ್ಲಿ ಬುಕ್ ಮಾಡಿದೆ, ಯಂತ್ರಾಲೇ ಅಂತ ಒಂದು ಪ್ರಾಡಕ್ಟು. ನಾರ್ಮಲಾಗಿ ನಾನು ಪ್ರೀವಿಯಸ್ ಒಂದು ಮೋಟೋ ಬ್ಲಾಗಿಂಗ್ ಸೆಟಪ್ ಮಾಡಿದ್ದೆ, ನೋಡಿದ ಅಂದರೆ ಐ ಬಟನಲ್ಲಿ ಇರುತ್ತೆ. ಸೊ ನೋಡ್ಕೊಳ್ಳಿ, ಅದಕ್ಕೆ ಬಂದು ಹೆಲ್ಮೆಟ್ಗೆ ಈ ಸೈಡಲ್ಲಿ ಸ್ಟ್ರ್ಯಾಪ್ನ ಹಾಕ್ತಾ ಇದ್ದೆ. ಸೊ ಇಲ್ಲಿ ಒಂದು ಇದಾಕಿದ್ದೀನಿ ವೆಲ್ಕ್ರೋ, ಸೊ ಅದಕ್ಕೆ ಒಂದು ಟೇಪ್ ಹಾಕಿ ವೆಲ್ಕ್ರೋ ಎಲ್ಲ ಹಾಕಿ ಈ ಅಡ್ಯಾಪ್ಟರ್ನ ಈ ಕಡೆ ಹಿಂಗೆ ಸಿಕ್ಕಿಸಿ ಇದಕ್ಕೆ ಯೂಸ್ ಮಾಡ್ತಾ ಇದ್ದೆ. ಸೊ ಅಡ್ಯಾಪ್ಟ್ರು ಅಥವಾ ಯೂಸ್ ಮಾಡೋದ್ರಿಂದ ಮಿಸ್ ಆಗಿ ಯಾವಾಗಾದರೂ ಬಿದ್ದರೆ ಕಳೆದೋಗ್ಬಿಡುತ್ತೆ ಅಂತ ಒಂದು 4 ಜನ ಹೇಳೋದು. ರಿಸ್ಕ್ ಯಾಕೆ, ಮೊದಲೇ 5,000 ಕೊಟ್ಟಿದ್ದೀನಿ ಬೇರೆ, ಅದಕ್ಕೆ ಸುಮ್ಮನೆ ಕಳ್ಕೊಳ್ಳೋದೆಲ್ಲ ಬೇಡ. ಒಂದು ಅದಕ್ಕೆ ಅಂತಲೇ ಒಂದು ಕೇಸ್ ಬರುತ್ತೆ, ಅದನ್ನು ತೊಗೊಬಿಡಿ ಅಂತ ನಮ್ಮ ಡೋಪ್ ರೈಡರ್ ಅವ್ರು ಹೇಳಿದ್ರು. ಅದಕ್ಕೆ ಅಮೆಝಾನಿಂದ ಇದನ್ನ ಆರ್ಡ್ರ್ ಮಾಡಿದೆ. ಯಂತ್ರಾಲಿ ಅಂತ ಸಖತ್ತಾಗಿದೆ, 1100 ಏನೋ ಇದೆ, ಸಖತ್ತಾಗಿದೆ. ಓಪನ್ ಮಾಡಿದೆ ಆದರೆ ಯೂಸ್ ಏನೂ ಮಾಡಿಲ್ಲ. ಸೊ ನಿಮ್ಮ ಮುಂದೆ ಈಗ ಓಪನ್ ಮಾಡಿ ಅನ್ಬಾಕ್ಸ್ ಮಾಡಿಬಿಡೋಣ ಅಂತ. ಓಪನ್ ಮಾಡಿದ ತಕ್ಷಣ ಈ ಥರ ಬರುತ್ತೆ, ನೋಡ್ಬೋದು ನೀವು. ಸ್ವಲ್ಪ ಮುಂದೆ ಬನ್ನಿ, ಈ ಥರ ಕೇಸ್ ಬರುತ್ತೆ. ಈ ಕೇಸ್ ಒಳಗಡೆ ಇದನ್ನು ಫಿಟ್ ಮಾಡಿ ನಮ್ಮ ಗೋಪ್ರೋ ಇದೆಯಲ್ಲ ಅದನ್ನು ಒಳಗಡೆ ಹಾಕೋಬೋದು. 7ಗೆ ಒಂದು, 6ಗೆ ಒಂದು, 8ಗೆ ಒಂದು, 9ಗೆ ಒಂದು ಥರ ಬರುತ್ತೆ. ಆಮೇಲೆ ಇದು ಮುಂದೆ ND ಫಿಲ್ಟರ್ ಬೇಕಾದ್ರೂ ಹಾಕೋಬೋದು, ಆ ಥರದ್ದು ಬರುತ್ತೆ. ಒಂದೊಂದಕ್ಕೂ ಒಂದೊಂದು ಥರ ಕಾಸ್ಟ್ ಇರುತ್ತೆ. ನನಗೆ ND ಫಿಲ್ಟರ್ ಎಲ್ಲ ಏನು ನೀಡಿರಲಿಲ್ಲ, ಸೊ ಬರೀ ಕೇಸ್ ಒಂದು ತೊಗೊಂಡೆ. ಸೊ ನನಗೆ ಬಾಕ್ಸ್ ಒಳಗಡೆ ಏನೇನು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ, ಇನ್ನೂ ನೋಡಿಲ್ಲ. ಅವೆಲ್ಲ ಇವೆಲ್ಲ ವೇಸ್ಟು. ಮೇಯ್ನಾಗಿ ನೋಡಿ, ಉಲಾನ್ಜಿ ಅಂತ ಒಂದಿದೆ, ಗೊತ್ತಾಯ್ತಾ? ಇದು ಕೇಸಿಗೆ ಕರಿಯೋದು ಹಿಂಗೇನೆ, ಉಲಾನ್ಜಿ ಕೇಸ್ ಅಂತ. ಉಲಾನ್ಜಿ ಅದು ಕೇಸ್ ಇದು. ಸೊ ಕೇಸ್ ಮೇಲೆ ಇಲ್ಲಿ ಡೀಪಾಗಿ ಬರೆದಿರುತ್ತೆ ನೋಡಿ, ಚಿಕ್ಕದಾಗಿ ಉಲಾನ್ಜಿ ಅಂತ. ಮತ್ತು ಈ ಸ್ಟಿಕ್ಕರ್ ಕೊಟ್ಟಿದ್ದಾರೆ, ಸ್ಟಿಕ್ಕರ್ನ ಬೈಕ್ದು ಶೀಲ್ಡ್ ಹಾಕ್ಸಿದಾಗ ಅದ್ರ ಮೇಲೆ ಹಾಕ್ಸ್ಕೊಳ್ಳೋಣ, ಅಲ್ಲಿವರೆಗೂ ಸೈಡಲ್ಲಿ ಬಿದ್ದಿಲ್ಲ. ಅದಾದಮೇಲೆ ಉಲಾನ್ಜಿ ಅವ್ರದು ಒಂದು ಗೀವ್ ಅವೇ ಟ್ಯೂಸ್ಡೇ ಏನೇನೋ ಇದೆ, ಒಂದು ಕಾರ್ಡ್ ಕೊಟ್ಟಿದ್ದಾರೆ, ಹೌದೇನೆ ಆ್ಯಕ್ಸೆಸರೀಸ್ದು. ಇದನ್ನು ಸೈಡ್ ಗಿಡನ ನಾವು ಸದ್ಯಕ್ಕೆ ಯೂಸ್ ಮಾಡಲ್ಲ. ಆಮೇಲೆ ಕಾರ್ ಬ್ಲಾಗ್ ಆ್ಯಕ್ಸೆಸರೀಸ್, ಅಥವಾ ಕ್ಯಾಮರಾ ಬ್ಲಾಗ್ ಆ್ಯಕ್ಸೆಸರೀಸ್ ಅಂತ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಇದನ್ನು ನಾನೆಲ್ಲೂ ಅನ್ಸಲ್ಲ, ಚೆನ್ನಾಗಿಲ್ಲ ಇದು ನೋಡೋಕ್ಕೆ. ಮೇಯ್ನಾಗಿ ಇದು ಕೊಟ್ಟಿದ್ದಾರೆ, ಪಟ 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 ಅನ್ಬೋದು ಹಿಂಗೆ. ಮಜಾ ಅಂದರೆ ಇದು ಒಂದೇ. ಸೊ ಕೇಸ್ ಬಂದು ಈ ಥರ ಇರುತ್ತೆ. ಸೊ ನೋಡ್ಬೋದು ನೀವು, ನಿಮಗೆ ಕ್ಲೋಸಪ್ ಶಾಟ್ ತೋರಿಸ್ತೀನಿ ನೋಡಿ. ಇವಾಗ ಸೊ ನೋಡೋದ್ರಲ್ಲ, ಕೇಸ್ ಬಂದು ಈ ಥರ ಬರುತ್ತೆ. ಇದಕ್ಕೆ ಒಳಗಡೆ ಈ ಥರ ಈ ಸೈಡಿಂದ ಅಡ್ಯಾಪ್ಟರ್ ಹಾಕಬೇಕಾಗುತ್ತೆ. ಸೊ ಈ ಸೈಡ್ ನಿಮಗೆ ಕೇಸು ನಾನು ತೋರಿಸೋದ್ರಿಂದ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ ಯಾವ ಥರ ಯೂಸ್ ಮಾಡೋದು ಅಂತ. ಸೊ ಇದಕ್ಕೆ ಈ ಥರ ಟಾಪಿಂದ ಹಿಂಗೆ ತೆಗಿಬೋದು, ಹಿಂಗೆ ತೆಗೆದ್ರೆ ಕೇಸ್ ಓಪನ್ ಆಗುತ್ತೆ. ಇದು ಒಳಗಡೆ ಆ್ಯಕ್ಷನ್ ಕ್ಯಾಮ್ ಹಾಕಬೇಕು. ಸೊ ನಾವು ಆ್ಯಕ್ಷನ್ ಕ್ಯಾಮ್ನ ತೊಗೊಳ್ಳೋಣ, ಎಲ್ಲಿದೆ ನಮ್ಮ ಆ್ಯಕ್ಷನ್ ಕ್ಯಾಮ್ ಇಲ್ಲಿದೆ. ಸೊ ನಾರ್ಮಲಾಗಿ ಗೋಪುರದವರು ಒಂದು ಒರಿಜಿನಲ್ ಕೇಸ್ ಕೊಟ್ಟಿರ್ತಾರೆ. ಸೊ ಸದ್ಯಕ್ಕೆ ನಮಗೆ ಈ ಕೇಸಿನ ಅವಶ್ಯಕತೆ ಇಲ್ಲ. ಈ ಕೇಸ್ನ ಎತ್ತಿ ನೀಟಾಗಿ ಹಿಂಗೆ ಲಾಕ್ ಮಾಡಿ ಸೈಡ್ ಇಟ್ಬಿಡೋಣ. ಸೊ ಗೋಪ್ರೋ ಇಲ್ಲಿದೆ, ಗೋಪ್ರೋನ ಇದು ಒಳಗಡೆ ಹಾಕೋಣ. ಏನಿಲ್ಲ, ನಾರ್ಮಲಾಗಿ ನೀವು ನೋಡ್ದಂಗೆ ಏನು ತೆಗೆಯೋದಿಲ್ಲ, ಏನು ಬೇಡ. ನೀವು ಇದು ಮಾಡ್ತೀನಿ ಅಂದರೆ ವ್ಲಾಗ್ ಮಾಡ್ತೀನಿ ಅಂದಾಗ, ಇದು ಅಡ್ಯಾಪ್ಟ್ ಹಾಕ್ತೀನಿ ವ್ಲಾಗ್ ಮಾಡ್ತೀನಿ ಅಂತ ಕನ್ಫರ್ಮ್ ಆಯಿತು ಅಂದರೆ ಈ ಸೈಡಲ್ಲಿ ಇದು ಬರುತ್ತಲ್ಲ ಡೋರು, ಈ ಡೋರ್ನ ಹಿಂಗೆ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿಕೊಂಡು ಇದನ್ನು ಎತ್ತಿ ಸೈಡಿಗೆ ಇಟ್ಕೊಬಿಡಿ. ಅದಾದಮೇಲೆ ನೀಟಾಗಿ ಕೇಸ್ ಒಳಗಡೆ ಇದನ್ನು ಹಾಕಿ ಹಾಕ್ಬಿಟ್ಟು ಡೋರ್ನ ನೀಟಾಗಿ ಕ್ಲೋಸ್ ಮಾಡಿ. ಡೋರ್ ಹಾಕ್ಬೇಕಾದ್ರೆ ಸ್ಟಾರ್ಟಿಂಗಲ್ಲಿ ಒಂದು 2 ಸಲ ಕಷ್ಟ ಆಗುತ್ತೆ, ಆಮೇಲೆ ಆಗ್ತಾ ಆಗ್ತಾ ಎಲ್ಲ ಅಭ್ಯಾಸ ಆಗೋಗುತ್ತೆ. ಒಂದು 2-3 ಸಲ ಸ್ಟಾರ್ಟಿಂಗಲ್ಲಿ ಅಷ್ಟೇ ಕಷ್ಟ ಆಗೋದು ಹಾಕ್ಬೇಕಾದ್ರೆ, ಆಮೇಲೆಲ್ಲ ಫುಲ್ ಈಸಿನೇ, ಸ್ಮೂತಾಗಿ ಹೋಗುತ್ತೆ, ಆವಾಗ ಸರೀಸಾಗಿ ಹೋಗುತ್ತೆ. ಸೊ ಅದಾದಮೇಲೆ ಇವಾಗ ಅಡ್ಯಾಪ್ಟರ್ ಹಾಕೋದು ಅಷ್ಟೇ, ಅಡ್ಯಾಪ್ಟ್ರು ತುಂಬ ಈಸಿ ಹಾಕೋದು. ಈ ಸೈಡಿಂದ ಯಾವ ಸೈಡಿಂದ ಯಾವ ಸೈಡ್ ಬೇಕಾದ್ರೂ ಹಾಕ್ಕೊಳ್ಬೋದು, ಆ ಥರ ಎಲ್ಲ ಏನಿಲ್ಲ. ನೀವು ಈ ಸೈಡಿಂದಲೇ ಹಾಕಬೇಕು, ವಯರ್ ಈ ಸೈಡಿಂದ ಆಚೆ ಬರಬೇಕು, ಇಲ್ಲ ಅಂದರೆ ಅದು ಬಿದೋಗುತ್ತೆ. ಈ ಕಡೆ ಒಂದು ಸ್ವಲ್ಪ ಕ್ಲೋಸಿಂಗ್ ಇರುತ್ತೆ, ಈ ಕಡೆ ಫುಲ್ ಓಪನಿಂಗ್ ಇರುತ್ತೆ ಅಡ್ಯಾಪ್ಟರ್ ಹೋಗೋದಕ್ಕೆ. ಸೊ ಫಸ್ಟ್ ವಯರ್ನ ಈ ಕಡೆಯಿಂದ ಹಾಕಿ ಸೊ ನೋಡೋದಲ್ಲ ಈ ಥರ ಹಾಕೋದು ಅಡ್ಯಾಪ್ಟರ್ನ. ಸೊ ಅಡ್ಯಾಪ್ಟರ್ನ ಈ ಥರ ಹಾಕಿ ಈ ಥರ ಫೋಲ್ಡ್ ಮಾಡಿ ಹಿಂಗೆ ಅಡ್ಯಾಪ್ಟರ್ನ ಫಿಕ್ಸ್ ಮಾಡೋದು.
ಅಡಾಪ್ಟರ್ ಫಿಕ್ಸ್ ಆಗಿದ ತಕ್ಷಣವೇ ಇದನ್ನು ನೀಟಾಗಿ ಅಲ್ಲಿ ಅಲ್ಲಿ ಗೋಪ್ರೋ ಮೌಂಟಲ್ಲಿ ಸೊ ಈ ಥರ ಮೌಂಟ್ ತೊಗೋಬೇಕು. ಇದನ್ನು ನೀಟಾಗಿ ಗೋಪ್ರೋ ಮೌಂಟಿಗೆ ಹಿಂಗೆ ಫಿಕ್ಸ್ ಮಾಡಿ ಯೂಸ್ ಮಾಡ್ತಾ ಇರ್ಬೋದು. ಸೊ ನೋಡೋದಲ್ಲ, ಒಂದು ಸ್ಟೆಪ್ ಹೈಟ್ ಬರುತ್ತೆ, ಒಂದು ಅರ್ಧ ಇಂಚ್ ಹೈಟಲ್ಲಿ ಬರುತ್ತಿದ್ದು ಪರವಾಗಿಲ್ಲ. ಅದು ನೋಡೋಕ್ಕೊಂಥರ ಸಖತ್ತಾಗಿದೆ, ಲುಕ್ಕು ಸಿಕ್ಕಿದೆ. ಸೊ ಜೆ ಮೌಂಟ್ಗೆ ಇದನ್ನು ಹಾಕಿದ್ರೆ ನಾರ್ಮಲಾಗಿ ನಿಮ್ಗೆ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ. ಸೊ ಹಿಂಗೆ ಹಾಕಿ ಸ್ಕ್ರೂ ಹಾಕಿದ್ರೆ ಈ ಹೈಟಲ್ಲಿ ಬರುತ್ತೆ ನಿಮಗೆ. ಸೊ ನನಗೆ ಈ ಹೈಟ್ ಬಂದು ಒಂದು ಸ್ವಲ್ಪ ಕಮ್ಮಿ ಆಯಿತು, ನಾನು ಒಂದು ಇಂಚ್ ಹೈಟಲ್ಲಿ ಬೇಕಾಗಿರುತ್ತೆ. ಸೊ ಅಟ್ಯಾಚ್ಮೆಂಟ್ ಹಾಕಬೇಕು, ಬಟ್ ಅಟ್ಯಾಚ್ಮೆಂಟು ಈ ಥರದ್ದು ಇಷ್ಟು ಹೈಟ್ ಹಾಕ್ಬಿಟ್ರೆ ಇದು ತುಂಬಾ ಹೈಟ್ ಆಗೋಗುತ್ತೆ ನನಗೆ, ಅವಾಗ ಸಕ್ಕ ಜಾಸ್ತಿ ಆಗೋಗುತ್ತೆ. ಸೊ ನೋಡಬೇಕು ಏನು ಮಾಡೋಕ್ಕಾಗುತ್ತೆ ಅಂತ, ಒಂದು ವೀಡಿಯೋ ಸ್ಯಾಂಪಲ್ ತೋರಿಸ್ತೀನಿ ನಿಮಗೆ ಯಾವ ಥರ ಇದೆ ಇದು ಅಂತ. ಅಟ್ಯಾಚ್ಮೆಂಟ್ ಹಾಕ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಹೈಟ್ ಬರುತ್ತೆ ಅಂತ. ಆಮೇಲೆ ಮೇಜರಾಗಿ ಅಟ್ಯಾಚ್ಮೆಂಟ್ನ ಯಾರು ಜಾಸ್ತಿ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಈ ಅಟ್ಯಾಚ್ಮೆಂಟು ಇಷ್ಟು ಹೈಟ್ ಬಂದಾಗ ನಿಮಗೆ ಇಲ್ಲಿ ಅಡ್ಡ ಬಂದುಬಿಡುತ್ತೆ, ಕಣ್ಣಿಗೆ ಈ ಪೋರ್ಷನ್ಗೆ ಅಡ್ಡ ಬಂದುಬಿಡುತ್ತೆ. ಸೊ ನಿಮ್ಗೆ ಒಂದೊಂದ್ಸಲ ಡ್ರೈವಿಂಗಲ್ಲಿ ಏನಾಗುತ್ತೆ, ಕೆಳಗಡೆ ಇರೋದು ಕಾಣಿಸಲ್ಲ, ಒಂದ್ಸಲ ಹಂಪು ಇಲ್ಲ ಕಲ್ಲು ಹಳ್ಳ ಏನಾಯಿತು ಒಂದೊಂದ್ಸಲ ಕಾಣಿಸೋಕ್ಕೋಗಲ್ಲ, ಮುಂದೆ ಇರುತ್ತೆ. ನೀವು ಆ ಸ್ಪೀಡಲ್ಲಿ ಏನು ಮಾಡ್ತೀರ, ಸಡನ್ನಾಗಿ ಕೆಳಗಡೆ ನೋಡೋಕ್ಕಾಗಲ್ಲ, ನೋಡೋದೊಂದು ಕ್ಯಾಮ್ರಾ ಅಡ್ಡ ಬಂದುಬಿಡುತ್ತೆ, ನಿಮ್ಮ ವಿಷನ್ನ ಬ್ಲಾಕ್ ಮಾಡಿಬಿಡುತ್ತದು. ಸೊ ಆ ರಿಸ್ಕೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ, ತೋರಿಸ್ತೀನಿ ನೋಡಿ. ಸೊ ಸದ್ಯಕ್ಕೆ ನನಗೆ ಈ ಥರ ಬೇಕಾಗಿದೆ, ಏನು ಇಷ್ಟೆಲ್ಲ ಇಲ್ಲ, ಒಂದು ಇಷ್ಟು ಒಂದು ಸ್ವಲ್ಪ ಈ ಪೋರ್ಷನ್ ಥರ ಬೇಕಾಗಿದೆ. ಬಟ್ ನೋಡಿ ಈ ಹೈಟಲ್ಲಿ ಇದು ಅಡ್ಡ ಬಂದುಬಿಡುತ್ತೆ ಕಣ್ಣಿಗೆ. ಸೊ ಕಣ್ಣಿಗೆ ಇದು ಅಡ್ಡ ಬಂದಾಗ ಏನಾಗುತ್ತೆ, ನಿಮಗೆ ಸ್ವಲ್ಪ ವಿಷನ್ ಬ್ಲಾಕ್ ಆಗುತ್ತೆ. ಸೊ ಚಿಕ್ಕದೊಂದು ಮೌಂಟ್ ಬರುತ್ತಿಲ್ಲಿ ಅಟ್ಯಾಚ್ಮೆಂಟ್ಗೆ, ಅದು ಸಿಗ್ತಾ ಇಲ್ಲ. ನಿಮ್ಗೆ ಯಾರಿಗಾದರೂ ಸಿಕ್ಕಿದ್ರೆ ತೋರಿಸ್ ಒಂಚೂರು ನನಗೆ ಡಿ ಎಮ್ ಮಾಡಿ ಯಾವ ಥರ ಮೌಂಟು ಅಂತ ತೋರಿಸ್ತೀನಿ. ಇದ್ದರೆ ಸ್ವಲ್ಪ ಡಿ ಎಮ್ ಮಾಡಿ ಯಾವ ಥರ ಸಿಗುತ್ತಾ ನಿಮ್ಮ ಮನೆ ಹತ್ರ ಎಲ್ಲಾದರೂ ಇದ್ದರೆ, ಸುಮ್ಮನೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ, ಯಾಕಂದರೆ ನಾನು ತುಂಬ ಸುಮಾರ್ಸಲ್ಲಿ ನೋಡ್ಬಿಟ್ಟಿದ್ದೀನಿ. ಸೊ ಮೌಂಟ್ ನೋಡಿ ತಕ್ಷಣ, ಸೊ ಒಂದು ಸೈಡ್ ವರ್ಟಿಕಲ್ ಇದೆ, ಇನ್ನೊಂದು ಸೈಡು ಹಾರಿ ಈ ಸೈಡ್ ವರ್ಟಿಕಲ್ ಇದೆ. ಸೊ ಓಕೆನಾ, ಅಂದರೆ ನೋಡಿ ವರ್ಟಿಕಲ್ ಒಂದು ಸೈಡ್, ಹಾರಿಜೆಂಟಲ್ ಒಂದು ಸೈಡ್ ಇದೆ. ಸೊ ನನಗೆ ಎರಡೂ ಸೈಡು ವರ್ಟಿಕಲ್ ಇರಬೇಕು, ಈ ಕಡೆ ಮೂರು ಇದೆಯಲ್ಲ ಅಲ್ಲೂ ವರ್ಟಿಕಲ್ ಇರಬೇಕು, ಈ ಕಡೆ ಎರಡು ಇದೆಯಲ್ಲ ಅಲ್ಲೂ ವರ್ಟಿಕಲ್ ಇರಬೇಕು. ಸೊ ಹಿಂಗೆ ಬರಬೇಕು. ಆ ಥರ ಮೌಂಟ್ ಇದೆ ನನ್ನ ಹತ್ರ ಒಂದು, ಬಟ್ ಕಟ್ಟಾಗೋಗಿದೆ ಒಂದು ಸೈಡು. ಅದಕ್ಕೇ ನಿಮ್ಗೆ ಯಾರಿಗಾದ್ರೂ ಆ ಥರ ಸಿಕ್ಕಿದ್ರೆ ಒಂಚೂರು ಹೆಲ್ಪ್ ಆಗುತ್ತೆ, ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಹಾಕ್ಬಿಡಿ ಎಲ್ಲಿ ಸಿಗುತ್ತೆ ಅಂತ. ಅಮೆಝಾನಲ್ಲಿ ನೋಡಿದೆ 350-400 ಅನ್ನೋದು, ಚಿಕ್ಕ ಮೌಂಟಿಗೆ 350-400 ತುಂಬಾ ವೇಸ್ಟು, ಅದಕ್ಕೆ ಬೇಡ ಅಂತ. ಸೊ ನಿಮಗೆಲ್ಲಾದರೂ ಸಿಕ್ಕಿದ್ರೆ ನೋಡಿ ಹೇಳಿ, ಯೂಸ್ ಆಗುತ್ತೆ. ಆಮೇಲೆ ಇದು ಹಾಕ್ಕೊಂಡಾಗ ಒಂದು ಸ್ವಲ್ಪ ವೆಯ್ಟ್ ಅನಿಸುತ್ತೆ, ತುಂಬ ಹೈಟಾಗಿ ಅಟ್ಯಾಚ್ಮೆಂಟ್ಸ್ ಹಾಕೋಬೇಡಿ, ಇದು ಹಾಕ್ಕೊಂಡಾಗ ನಿಜಾಗ್ಲೂ ವೆಯ್ಟ್ ಅನಿಸುತ್ತೆ. ಸೊ ಮೌಂಟಿಂಗ್ ಕರೆಕ್ಟಾಗಿ ಮಾಡ್ಕೊಳ್ಳಿ, ಚೆನ್ನಾಗಿ ಮಾಡ್ಕೊಳ್ಳಿ, ಇಲ್ಲ ಮಿಸ್ ಆಗಿ ಬೀಳೋ ಚಾನ್ಸಸ್ಗಳಿರುತ್ತೆ. ಸೊ ನೀವು ಇದನ್ನು ಯೂಸ್ ಮಾಡ್ತಾ ಇದ್ದೀರಾ ಈ ಕೇಸ್ನ ಅಂದಾಗ ನಿಮಗೆ ವಾಟರ್ ಪ್ರೂಫ್ ಆಗಿರೋದಿಲ್ಲ, ಮೈಕು ಈ ಸೈಡ್ ಸೆಟ್ ಮಾಡಬೇಕಾಗಿರುತ್ತೆ. ನಾವು ನಾರ್ಮಲಾಗಿ ಆ ಸೈಡ್ ಸೆಟ್ ಮಾಡಿದ್ದೆ, ಲೆಫ್ಟ್ ಸೈಡ್ ಸೆಟ್ ಮಾಡಿದ್ದೆ. ಸೊ ಇವಾಗ ಹಿಂಗಿಟ್ಟರೆ ರೈಟ್ ಸೈಡ್ ಸೆಟ್ ಮಾಡಬೇಕು, ಇಲ್ಲ ವಯರ್ ಸ್ವಲ್ಪ ಉದ್ದ ಮಾಡ್ಕೊಬಂದು ಈ ಸೈಡ್ಗೆ ಹಾಕಬೇಕು. ಯಾವುದಾದ್ರೂ ಆ ಥರ ಒಂದು ಜುಗಾಡ್ಗಳನ್ನ ಮಾಡಿದ್ರೆ ವರ್ಕೌಟ್ ಆಗುತ್ತೆ, ಮತ್ತು ಮಳೆಯಲ್ಲಿ ಈ ಕೇಸ್ ಹಾಕ್ಕೊಂಡು ಓಡಿಸೋದಕ್ಕೆ ಆಗೋದಿಲ್ಲ. ಮೇಲ್ಗಡೆ ಒಂದು ಎಕ್ಸ್ಟ್ರಾ ಇಟ್ಕೊಂಡಿರ್ತಾರೆ ಸ್ಪೀಕರ್ ಹಾಕ್ಕೊಳ್ಳೋದಕ್ಕೆ, ಅದನ್ನ ಬಿಚ್ಚಿ ಇಟ್ಕೊಬಿಡಿ. ಸೊ ನಿಮ್ಗೆ ಇಷ್ಟು ವಿಷನ್ನು ಒಂದು ಸ್ವಲ್ಪ ಅಡ್ಡ ಬರಲ್ಲ, ವೆಯ್ಟ್ ಆದಷ್ಟು ಕಮ್ಮಿ ಮಾಡಬೇಕು ನಾವು ಇದರಲ್ಲಿ. ಸೊ ಇದನ್ನು ಡೈರೆಕ್ಟಾಗಿ ಮೌಂಟ್ ಮಾಡಿಕೊಂಡು ಒಂದು ಫುಟೇಜ್ ನೋಡ್ತೀನಿ, ವರ್ಕ್ ಆಯಿತು ಅಂದರೆ ಇದನ್ನೇ ಯೂಸ್ ಮಾಡ್ಕೋತೀನಿ ಅಡ್ಜಸ್ಟ್ ಮಾಡಿಕೊಂಡು. ನಾಟ್ ಬ್ಯಾಡ್, ನೋಡ್ತಾ ಇದ್ರೆ ಚೆನ್ನಾಗಿದೆ, ಕ್ವಾಲಿಟಿನೂ ಚೆನ್ನಾಗಿದೆ, 1000 ರುಪೀಸ್ ಕೊಡ್ಬೋದು, ಬಟ್ ಇರಬೇಕಾಗಿತ್ತು. 1100ಕ್ಕಿಂತ ಒಂದು 400-300 ಕಮ್ಮಿ ಇದ್ದಿದ್ರೆ 700-800 ಆರಾಮಾಗಿ ಕೊಡ್ಬೋದು. ಗುರು ಅದೇ ಇವರು ಈಗ ಜಾಸ್ತಿ ಮಾಡಿದ್ದಾರೆ. ಇದಕ್ಕೆ ಒಂದು ಎಕ್ಸ್ಟ್ರಾ ಕವರ್ ಬೇರೆ ಬರುತ್ತೆ, ಎನ್ ಡಿ ಫಿಲ್ಟರ್ ಹಾಕೋಬೋದು ಇದಕ್ಕೆ. ಸೊ ಎನ್ ಡಿ ಫಿಲ್ಟರ್ ಹಾಕೊಂಡಾಗ ನಿಮಗೆ ಬಿಸಿಲಲ್ಲಿ ಒಂದು ಸ್ವಲ್ಪ ಒಳ್ಳೆ ಫುಟೇಜಸ್ ಎಲ್ಲ ಬರುತ್ತೆ, ಬಟ್ ಎನ್ ಡಿ ಫಿಲ್ಟರ್ ಎಲ್ಲ ನಮಗೆ ಬೇಡ ಅನ್ನಿಸ್ತು. ಸೊ ನನಗೆ ಎನ್ ಡಿ ಫಿಲ್ಟರ್ ಏನು ಬೇಡ, ನಾನು ಎಡಿಟಿಂಗ್ ಪ್ರೊಸೆಸ್ಸಲ್ಲೆಲ್ಲ ಮಾಡ್ಕೋತೀನಿ. ಸದ್ಯಕ್ಕೆ ಹಿಂಗೆ ಈ ಕೇಸ್ ಬಂದು ಒಂಥರ ಸಖತ್ತಾಗಿದೆ, ಯೂಸ್ ಮಾಡ್ಬೋದು. ಸೊ ನಮ್ಮ ಕಡೆಯಿಂದ 10ಗೆ ಒಂದು 8 ಕೊಡ್ತೀನಿ ಈ ಕೇಸ್ಗೆ, ಯೂಸ್ ಮಾಡಿದ್ಮೇಲೆ ಇನ್ನೂ ಜಾಸ್ತಿ ಕೊಡ್ಬೋದು ಅಂತ. ನೋಡಿದ ತಕ್ಷಣ 8 ಕೊಡ್ಬೋದು ಅನ್ನಿಸ್ತು, 7-8 ಕೊಡ್ಬೋದು. ಸೊ ಟೆಸ್ಟ್ ಮಾಡಿ ಫುಟೇಜ್ನ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಯಾವುದಾದ್ರು ಬ್ಲಾಗಲ್ಲಿ ತೋರಿಸ್ತೀನಿ ಈ ಕೇಸ್ದು ಏನಾದರು ಫುಟೇಜ್ ಹೆಂಗೆ ಬರ್ತಾ ಇದೆ ಅಂತ ನೋಡೋಣ. ಫುಟೇಜು ಯಾಕಂದರೆ ನಾರ್ಮಲಾಗಿ ಆಚೆ ಹೋಗ್ಬೋದು, ಲಾಕ್ಡೌನ್ ಬೇರೆ ಇದೆ, ನಾವಿರೋದು ಒಂಚೂರು ಮೇನ್ ರೋಡ್ಗೆ ಹಿಂಗೇ, ಮನೆಯಿಂದ ಆಚೆ ಹೋಗಿದ ತಕ್ಷಣವೇ ಪೊಲೀಸ್ ಇರ್ತಾರೆ, ಅದು ಅಲ್ಲಿ ಕಾಯ್ಕೊಂಡಿದ್ದಾರೆ ಆಚೆಗಡೆ, ಸುಮ್ಮನೆ ಹೋಗಿ ಕೇಳ್ತಾರೆ ಅವೆಲ್ಲ ರಿಸ್ಕ್ ಯಾಕೆ ಅಂತ. ಆದರೆ ಇವತ್ತು ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇರುತ್ತೆ, ಇಲ್ಲ ಅಂದರೆ ನೆಕ್ಸ್ಟ್ ಯಾವುದಾದ್ರು ಬ್ಲಾಗಲ್ಲಿ ಕೇಸ್ ಬಗ್ಗೆ ಮೆನ್ಷನ್ ಮಾಡಿ ಆ ಫುಟೇಜ್ನ ಹೇಳ್ತೀನಿ ಯಾವ ಥರ ಯೂಸ್ ಮಾಡ್ತಾ ಇದ್ದೀನಿ ಅಂತ. ಸೊ ಸದ್ಯಕ್ಕೆ ಇಷ್ಟೇ, ಎಲ್ಲರೂ ಸೇಫ್ ಆಗಿರಿ, ಮನೇಲಿ ಹುಷಾರಾಗಿರಿ, ವ್ಯಾಕ್ಸಿನ್ ಹಾಕಿಸ್ಕೊಳ್ಳಿ, ಅದರಿಂದ ಏನು ಪ್ರಾಬ್ಲಮ್ ಇಲ್ಲ.
ಸೊ ಇದನ್ನು ಹೇಳ್ತಾ ಇವತ್ತಿನ ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೀವಿನ್ನೂ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಟಕ 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 ಅಂತ ಮಾಡ್ಕೋಬಿಡಿ. ಓಕೆನಾ? ಬಾಯ್.